ಇಯರ್ ಎಂಡ್ ಸೇಲು, ಇಯರ್ ಎಂಡ್ ಸೇಲ್ಗೆ ಒಳ್ಳೊಳ್ಳೆ ಗಾಡಿಗಳೆಲ್ಲ ಆಫರ್ ಇದೆ. ಕಾಲ್ ಮಾಡಿದಾಗೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ನಿಜ ಹೇಳಬೇಕಂದ್ರೆ ಸುಮಾರು ಕಡೆ ಹೋದ್ವಿ ಗಾಡಿ ಎಲ್ಲ ನೋಡೋಕ್ಕೆ. ಇಲ್ಲಿ ಏನು ಖುಷಿ ಆಯ್ತು ಅಂದರೆ ಗಾಡಿ ಕ್ಲಿಯರ್ ಇದೆ, ಇನ್ನೊಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಎಫ್ ಸಿ ಎಷ್ಟೋ ಗಾಡಿಗಳಿಗೆ ಇದು ಹಳೆ ಗಾಡಿ, ಎಫ್ ಸಿಗಳು ಆಗಿರೋದಿಲ್ಲ. ಈ ಗಾಡಿಗೆ ಎಫ್ ಸಿ ಇದೆ ಅಂತ ಹೇಳಿದ್ರು, ಅದು ಖುಷಿ ಆಯಿತು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಅಂತ. ಹಾಗೆ ಇದು ಈಗ ಮೂರನೇ ಸಲ ನಾನು ಇಲ್ಲಿ ಬಂದು ತಗೊಂಡಿದ್ದು. ಫೈನಲ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ ವಿತ್ ಇನ್ಸೂರೆನ್ಸ್ 2,85,000 ಫೈನಲ್ ಮಾಡ್ಕೊಡುವ ಸರ್. 2,85,000 ಫೈನಲ್. ಹೌದು ಸರ್. ಡೀಸೆಲ್ ವೆಹಿಕಲ್ 2,85,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 2,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,15,000 ಫೈನಲ್. ಹೌದು ಸರ್. 84,000 ಹೊಡಿದೆ, ಒಂದು 285 ಹೇಳುವ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದು 270 ಫೈನಲ್ ಮಾಡ್ಕೊಡುವ ಸರ್. 270 ಫೈನಲ್. ಹೌದು. ಟೈರ್ ಎಲ್ಲ ಒಂದು 40% ಇದೆ. ವಿ ಎಕ್ಸ್ ಐ ನೋಡಿ, ಕ್ರಾಚ್ ಎತ್ತು ಡೆಂಟ್ ಇಲ್ಲ, ನೀಟಾಗಿದೆ. ಬನ್ನಿ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಶೋರೂಮ್ ಮೇದ ಚೆಕ್ ಮಾಡಿಸಿ, ಗಾಡಿ ಲೈಕಾರ ತಗೊಳ್ಳಿ ಸರ್. ಸರ್ ಇದಕ್ಕೆ 365 ಹೇಳ ಸರ್, ನೆಗೋಸಿಯಬಲ್ ಮಾಡ್ಕೊಡುವ ಸರ್. 365 ನೆಗೋಸಿಯಬಲ್ ಮಾಡ್ಕೊಡುವ ಸರ್. ನಿಮಗೆ ಒಂದು 45 ಫೈನಲ್ ಮಾಡುವ ಸರ್. ಫೈನಲ್. ಡಾಕ್ಟರ್ ಓಡಿಸಿರೋ ಗಾಡಿ. ಹೌದು ಸರ್. ಹೌದು ಸರ್. ಆರಾಮಾಗಿ ಒಳ್ಳೆ ಮ್ಯಾನೇಜ್ ಮಾಡ್ತಾರೆ ಸರ್. ಸಿಟಿಲಿ 18 ಲಾಂಗಲ್ಲಿ 20 ಬರುತ್ತೆ. ಟೈರ್ ಎಲ್ಲ ಹೊಸದಿದೆ, ಇನ್ಸೂರೆನ್ಸ್ ಕಟ್ಟಿದ್ದಾರೆ, ಸರ್ವಿಸ್ ಆಗಿದೆ. ನಿಮ್ಗೆ ಇದು 2,20,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು, ಆಲ್ಟೋಗಳಿಗೆ ಹುಡ್ಕೋರಿಗೆ ಈ ವಿಡಿಯೋ ಒಂದು ಹಬ್ಬ ಅನಿಸುತ್ತೆ. ಆಲ್ಟೋಗಳ ಸುರಿಮಳೆ, ಹತ್ತತ್ರ 8 ಆಲ್ಟೋ ಕಾರು ಒಂದೇ ವಿಡಿಯೋದಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀವಿ. ಒನ್ ಆಫ್ ದ ಬೆಸ್ಟ್ ಕಾರು ಇದು ಬಂದುಬಿಟ್ಟು. ಫ್ರೆಂಡ್ಲಿ ಬಜೆಟ್ ಕಾರು, ನಿಮಗೆ ಮೇಂಟೆನೆನ್ಸ್ ಕೂಡ ಕಡಿಮೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆರಾಮಾಗಿ ಲಾಂಗು ಕೂಡ ಚೆನ್ನಾಗಿ ತೊಗೊಂಡು ಹೋಗ್ಬಿಡ್ಬೋದು. ಹತ್ತತ್ರ 8 ಆಲ್ಟೋ ಕಾರ್ಗಳು ಇವತ್ತು ಸ್ಟಾಕ್ ಇದೆ ಸರ್. ಸ್ವಿಫ್ಟು ಡಿಸೈರು ಬರೀ 34,000 ಹೊಡಿದೆ ಸರ್. ಬರೀ ಶೋರೂಮ್ ಹಿಸ್ಟ್ರಿ ಇದೆ, ಬರೀ 34 ಶೋರೂಮ್ ಟೈರ್ಸ್ ಇದೆ. ಜಿನಿಯನ್ ಗಾಡಿ, ನೀವು ಎಲ್ಲೇ ಹುಡುಕರು ಈ ಲೋ ಮೈಲ್ ಸಿಗಲ್ಲ ಸರ್. 2004 5 ಎಫ್ ಸಿ ಫ್ರೀ. ಓಕೆ. 4 ಇನ್ಸೂರೆನ್ಸ್ ಇದೆ. ಓಕೆ. ನಾನ್ ಎ ಸಿ ಗಾಡಿ, ಫೈನಲ್ ಕ ಫೈನಲ್ ಬಾಟಮ್ 85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ 85,000 ಫೈನಲ್ ಖಂಡಿತ. ಸೊ ನೋಡ್ತಾ ಇರ್ಬೋದು, ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 1,95,000 ಫೈನಲ್ ಮಾಡ್ಕೊಡುವ ಸರ್. 1,95,000 ಫೈನಲ್. ಹೌದು. ಸೊ ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಆ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಟ್ರಿನಿಟಿ ಕಾರ್ಸ್ ಹತ್ರ ಇದ್ದೀವಿ. ಸೊ ಇಲ್ಲಿನ ಇದು 19th ವಿಡಿಯೋ ಆಗುತ್ತೆ. ಸೊ 19 times ಬಂದ್ಬಿಟ್ಟು ವಿಡಿಯೋ ಮಾಡಿದ್ವಿ. ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗ ಸಖತ್ತಾಗಿತ್ತು ರೆಸ್ಪಾನ್ಸು. ಸೊ ಇಲ್ಲಿ 2 ಬಂದು ವಾಪಸ್ ಹೋಗಿದ್ದೀನಿ, ಯಾಕಂದರೆ ಬಂದಿರೋ ಸ್ಟಾಕ್ ಎಲ್ಲ ಹಂಗಂಗೆ ಖಾಲಿ ಆಗ್ತಿರ್ತು, ಆ್ಯಂಡ್ ವಿಡಿಯೋ ಮಾಡೋಕ್ಕೂ ನಮಗೆ ಸ್ಟಾಕ್ ಜಾಸ್ತಿ ಇರ್ತಿರ್ಲಿಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಿಂದೆ ಎರಡಲ್ಲೂ ಕೂಡ ತುಂಬ ಕಾರ್ಸ್ ಇದೆ. ಅದ್ರ ಒಂದು 40 ಸ್ಟಾಕ್ ಇದೆಯಾ ಸರ್? 50 ಸರ್. ಸೊ 50 ನಮ್ಮ ಹತ್ರ ಇವತ್ತು ಸ್ಟಾಕ್ ಇದೆ ಟ್ರಿನಿಟಿ ಕಾರ್ಸಲ್ಲಿ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರು ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬಂಬಿಡಿ. ಸೊ ನಿಮಗೆ 100% ಲೋನ್ ಕೂಡ ಆಗುತ್ತೆ ಸರ್. ಸರ್ ಇವಾಗ ಲೋನು ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? 2011 ಎಬ್ಬ ಮಾಡಿಸ್ಬಿಡ್ತೀವಿ. ನಿಮಗೆ ಸ್ಯಾಲ್ರಿಡು ವೈಟ್ ಇಡೋದು ಪೇಪರು ಇದು ಚೆನ್ನಾಗಿದ್ರೆ ಬೇಕಾದ್ರೆ 100 km ಒಳಗಡೆ ಮಾಡ್ತೀವಿ. ಹೊರಗಡೆವ್ರಿಗೆ ರೈತರುಗಳ ಪಾಣಿ ಇದ್ರೆ ಮಾಡಿಸ್ಕೊಡ್ತೀವಿ ಸರ್. ಸೊ ಪಾಣಿ ಇದ್ರೆ ಸಾಕು ರೈತರಿಗೆ. ಸೊ ನಾವು ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಇದ್ವಿ. ಸೊ ಅದ್ರ ಬಗ್ಗೆ ಹೇಳದೇ ಬೇಕಾಗಿಲ್ಲ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡಿ. ಕಾರ್ ಡೀಟೇಲ್ಸ್ ಎಲ್ಲಕ್ಕೆ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಮಲ್ಲೇಶ್ ಸರ್ ರೆಡಿ ಆಗಿದ್ದಾರೆ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ? ಖಂಡಿತ ಬನ್ನಿ ಸರ್. ಸೊ ನೋಡ್ತಾ ಇರ್ಬೋದು, ಕಾರ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಎಲ್ಲ ಕ್ರೆಟಾಗೆಲ್ಲ ಹುಡುಕ್ತಾ ಇರ್ತೀರಾ. ಒನ್ ಆಫ್ ದ ಬೆಸ್ಟು ಇದು ಬಂದ್ಬಿಟ್ಟು ಆಟೋಮೆಟಿಕ್ ಅನಿಸುತ್ತೆ. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಹುಂಡೈ ಕ್ರೆಟಾ 2016 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು 95,000 ಹೊಡಿದೆ. ಶೋರೂಮ್ ಮೇಂಟೆನೆನ್ಸು SX ಮಾಡಲು, ಇದು AMT ಮಾಡಲು. ಒಳ್ಳೆ ಫ್ಯಾನ್ಸಿ ನಂಬರ್ ನೋಡಿ, ಗಾಡಿ ನಂಬರು 8055 ಬಾಸ್ ಬರುತ್ತೆ, ಫ್ಯಾನ್ಸಿ ನಂಬರು. ಸರ್ ಇದು ಸರ್ 95,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಜೀರೋ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, 0 km ಸರ್ವಿಸ್ ಮೇಂಟೆನೆನ್ಸ್ ಇದೆ. ಡಬಲ್ ಏರ್ ಬ್ಯಾಗು, ABS ಟಾಪ್ ಎಂಡ್ ಮಾಡಲು, SX ಆಟೋಮೆಟಿಕ್ಕು. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ. ಹೌದೌದು. ಬಟನ್ ಸ್ಟಾರ್ಟ್ ಬರುತ್ತೆ. ಫುಲ್ ಲೋಡೆಡ್ ಸರ್, ಟಾಪ್ ಎಂಡ್ ಮಾಡಲು ಗಾಡಿ, ವೆಲ್ ಮೇಂಟೆನ್ಡ್ ಗಾಡಿ. ಸರ್ ಡೀಸೆಲ್ ಅಲ್ವಾ ಇದು? ಹೌದು ಸರ್, ಡೀಸೆಲ್ ಸರ್, AMT ಡೀಸೆಲ್ಲು. ಡೀಸೆಲ್ ಗಾಡಿ ಸರ್. ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 9.5 lakh ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 9,25,000 9,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ವೆಲ್ ಮೇಂಟೆನ್ಡ್ ಗಾಡಿ ಸರ್. ವೆಲ್ ಮೇಂಟೆನ್ಡ್ ಗಾಡಿ. ಓಕೆ. ಸೊ ಇನ್ನೂ ಒಂದು ಡೀಸೆಲ್ ಗಾಡಿ ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಡಿಸೈರ್ ಡೀಸೆಲ್ ಗಾಡಿ ಹೇಳಿ ಸರ್. ಸರ್ 2013 ಸ್ವಿಫ್ಟು ಡಿಸೈರು, 60,000 ಹೊಡಿದೆ. ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, ಕಾಂಟ್ರೋನೆಂಟ್ ಟೈರ್ ಎಲ್ಲ ಇದೆ. ಗಾಡಿ ವೆಲ್ ಮೇಂಟೆಡ್, ತುಂಬ ಚೆನ್ನಾಗಿದೆ ಸರ್. ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಸರ್. ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್. ಹ್ಞೂ.
ಅವ್ರನ್ನ ಒಂದು ಸ್ವಲ್ಪ ಇದು ಮಾಡ್ಬಿಡು ಸರ್. ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್ ಇದು ಸರ್? ಸಿಟಿಲಿ 18, ಲಾಂಗಲ್ಲಿ 20, 22 ಬರುತ್ತೆ ಸರ್. ಸರ್ ಈ ಗಾಡಿಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಈ ಗಾಡಿಗೆ ನಿಮ್ಮ ಚಾನಲ್ ಮುಖಾಂತರ ಬಂದರೆ 485 ಫೈನಲ್ ಮಾಡ್ಕೊಡ್ತೀನಿ ಸರ್. 485 ಫೈನಲ್? ಹೌದು ಸರ್. ಓಕೆ ಸರ್. ಸರ್ ಇದು ಇವತ್ತು ಬೆಳಗ್ಗೆಯಿಂದ ಬರೀ ಡೆಲಿವರಿಗಳು ಆಗ್ತಾನೆ ಇದೆ. ಇಲ್ಲೊಂದು ಗಾಡಿ ಇದೆ, ಇನ್ನು ಹಿಂದ್ಗಡೆ ಕೂಡ ಒಂದು ಗಾಡಿನ ತೊಗೊಂಡಿದ್ದೀರಿ ಈಕೋ. ಸೊ ಇವ್ರದ್ದು ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳೋಣ ಬನ್ನಿ ಸರ್. ನಿಮಗೆ ಕಾಲ್ ಮಾಡಿದಾಗೆಲ್ಲ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್? ಕಾಲ್ ಮಾಡಿದಾಗೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು, ಬಟ್ ನಮಗೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಅನಿಸ್ತು. ಆದರೂ ನಿಜ ಹೇಳಬೇಕಂದ್ರೆ ಸುಮಾರು ಕಡೆ ಹೋದ್ವಿ ಗಾಡಿಯೆಲ್ಲ ನೋಡೋಕ್ಕೆ. ಇಲ್ಲಿ ಏನು ಖುಷಿ ಆಯ್ತು ಅಂದರೆ ಗಾಡಿ ಕ್ಲಿಯರ್ ಇದೆ, ಇನ್ನೊಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಎಫ್ ಸಿ ಎಷ್ಟೋ ಗಾಡಿಗಳಿಗೆ ಇದು ಹಳೆ ಗಾಡಿ, ಎಫ್ ಸಿಗಳು ಆಗಿರೋದಿಲ್ಲ. ಈ ಗಾಡಿಗೆ ಎಫ್ ಸಿ ಇದೆ ಅಂತ ಹೇಳಿದ್ರು, ಅದು ಖುಷಿ ಆಯಿತು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಅಂತ. ಹಾಗೆ ಇದು ಈಗ ಮೂರನೇ ಸಲ ನಾನು ಇಲ್ಲಿ ಬಂದು ತಗೊಂಡಿದ್ದು. ಈ ಗಾಡಿಗೆ ಡಿಮ್ಯಾಂಡ್ ಇದೆ, ಹಾಗಾಗಿ ಗಾಡಿ ಸಿಗ್ತಾ ಇಲ್ಲ. ಇನ್ನೊಂದು ವಿಷಯ ಅಂದರೆ ಅದಕ್ಕೋಸ್ಕರ. ಹೌದು ಹೌದು, ಹಾಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಓಕೆ ಸರ್, ಕಂಗ್ರ್ಯಾಚುಲೇಷನ್ಸ್ ಯೂಟ್ಯೂಬ್ ಕನ್ನಡ ಚಾನಲ್ ಕಡೆಯಿಂದ. ಥ್ಯಾಂಕ್ ಯು. ಓಕೆ ಸರ್. ಇರ್ಬೋದು ಇನ್ನೂ ಒಂದು ಡೀಸೆಲ್ ಗಾಡಿ ಡಿಸೈರು. ಸೊ ಈ ಗಾಡಿ ಮಾತ್ರ ತುಂಬ ರೇರ್ ಕಲರ್ ಅನಿಸುತ್ತೆ. ಇದು ಆಲ್ಮೋಸ್ಟ್ ಈ ಕಲರ್ ಸಿಗೋದೇ ಇಲ್ಲ ನಿಮಗೆ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸರ್, ಹೇಳಿ ಸರ್ ಡೀಟೇಲ್ಸು. ಸರ್ 2008 ಮಾಡಲು ಸ್ವಿಫ್ಟು ಡಿಸೈರು, ಸೆಕೆಂಡ್ ಓನರು, ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿದ್ದಾರೆ. ಫ್ರಂಟು ನೋಡಿ 80% ಇದೆ, ಬ್ಯಾಕ್ ಒಂದು 30% ಇದೆ. ವಿಡಿ ಡೀಸೆಲ್ ಮಾಡಲು 84,000 ಜಿನೇ ನೋಡೈತೆ. ಇದು ಬಂದು 3 lakhs ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 3 lakhs ನೆಗೋಸಿಯಬಲ್ ಡೀಸೆಲ್ ಗಾಡಿ. ಹೌದು, ವಿಡಿಐ ಹೌದು. ಸರ್ ಈ ಕಾರ್ಗೆ ಏನಾರ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ಸರ್? ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ವಿತ್ ಇನ್ಸೂರೆನ್ಸ್ 2,85,000 ಫೈನಲ್ ಮಾಡ್ಕೊಡುವ ಸರ್. 2,85,000 ಫೈನಲ್? ಹೌದು ಸರ್. ಡೀಸೆಲ್ ವೆಹಿಕಲ್ 2,85,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಆಲ್ಟೋ ಬಗ್ಗೆ ಹೇಳಿ ಸರ್. ಸರ್ 2011 ಮಾಡಲು, ಸಿಂಗಲ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2 ಪವರ್ ವಿಂಡೋ ಪಿಟ್ ಮಾಡಿಸಿದ್ದಾರೆ, ಆಟೋ ಮ್ಯಾಗ್ಯುಲ್ ಹಾಕ್ಸಿದ್ದಾರೆ, 70,000 ಶೋರೂಮ್ ಸರ್ವಿಸು, ಶೋರೂಮ್ ಮೇಂಟೆನೆನ್ಸು, ಸಿಂಗಲ್ ಓನರ್ ಗಾಡಿ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 2,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಆಲ್ಟೋ 2011 ಸಿಂಗಲ್ ಓನರು, ಶೋರೂಮ್ ಮೇಂಟೆನೆನ್ಸ್ ಗಾಡಿ, 70,000 ಹೊಡಿದೆ ಜಿನಿಯನ್ನು. ಸಿಂಗಲ್ ಓನರು? ಹೌದು. ಅಲೈವೆನ್ಸ್ ಎಲ್ಲ ಐತೆ, ಆಫ್ಟರ್ ಮಾರ್ಕೆಟ್ ಅಲೈವೆನ್ಸ್ ಹಾಕ್ಸಿದ್ದಾರೆ, ಪವರ್ ವಿಂಡೋ ಪಿಟ್ ಮಾಡಿಸಿದ್ದಾರೆ, 2 ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕ್ ಇದೆ, ವೆಲ್ ಮೇಂಟೆನ್ಡ್ ಗಾಡಿ. ಸರ್ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 2,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,15,000 ಫೈನಲ್? ಹೌದು. ಸರ್ ಸೆಲೇರಿಯ ಬಗ್ಗೆ ಹೇಳಿ ಸರ್. ಸರ್ 2016 ಮಾಡಲು, ಸೆಲೇರಿಯೋ VXE ಆಪ್ಷನಲ್ಲು, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್, 66,000 ಹೊಡಿದೆ, 4,35,000 ಹೇಳ್ತಾರೆ ಸರ್. 4,35,000? ಹೌದು. ಹೇಳ್ಬಿಟ್ಟು ಸೊ ಗಾಡಿ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸರ್ ಸೆಲೇರಿಯ ಹುಡುಕೋರ್ಗೆ ಒಂದು ಒಳ್ಳೆ ಗಾಡಿ. ಸೊ 4 ಕೂಡ ಟೈರ್ ಎಲ್ಲ ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ಕಂಪ್ಲೀಟಾಗಿ. ಸೆಲೇರಿಯ VXI ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ, ಆ್ಯಂಡ್ ಅಡಿಷ್ನಲ್ ಆಗಿ ನಿಮಗೆ ಕ್ಯಾಮರಾ ಕೂಡ ಇದೆ. ಬೆಸ್ಟ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲು 4,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2016 ZXI, ಸಾರಿ ಸರ್ VXI ಆಪ್ಷನಲ್ಲು, ಡೈರ್ ಬ್ಯಾಗು, ABS, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. 4,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ರೆಟಿಗಾ ಬಗ್ಗೆ ಹೇಳಿ ಸರ್. ಸರ್ ಡೀಸೆಲ್ಲು 2017 ಮಾಡಲು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ZXI ಪ್ಲಸ್ಸು, ZDA ಪ್ಲಸ್ಸು, ಟಾಪ್ ಎಂಡ್ ಮಾಡಲು, ಹೊಸ ಟೈರು, ಸರ್ವಿಸ್ ಆಗಿದೆ, ಶೋರೂಮ್ ಮೇಂಟೆನೆನ್ಸ್ ಗಾಡಿ, ಮ್ಯಾಗ್ ವಿಲ್ಲು, ಡಬಲ್ ಏರ್ ಬ್ಯಾಗ್, ABS ಇದೆ, ಟಾಪ್ ಎಂಡ್ ಮಾಡಲು. ಇದು 9:30 ಹೇಳ್ತಾರೆ ನೆಗೋಸಿಯಬಲ್ ಆಗುತ್ತೆ ಸರ್. 9:30 ನೆಗೋಸಿಯಬಲ್? ಹೌದು. ಹೌದು. ಸರ್ ಸಿಟಿಲಿ 18, ಲಾಂಗಲ್ಲಿ 20, 22 ಬರುತ್ತೆ ಸರ್. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಟಾಪ್ ಎಂಡ್ ಮಾಡಲು ಸರ್. ಟಾಪ್ ಎಂಡ್ ಗಾಡಿ? ಹೌದು. ಸರ್ ಏನು ಹೇಳಿದ್ದು ಪ್ರೈಸು? ಸರ್ ಪ್ರೈಸ್ ಬಂದಿದ್ದು ನಿಮಗೆ 9:30 ಹೇಳ್ತಾರೆ, 9,20,000 ಫೈನಲ್ ಮಾಡ್ಕೊಡುವ ಸರ್. ಬನ್ನಿ, ಇನ್ನೂ ನೆಗೋಸಿಯಬಲ್ ಮಾಡುವ ಸರ್. ಸೊ ಕ್ರೆಟಾ ಹುಡ್ಕೋರ್ಗೆ ಕ್ರೆಟಾ ಇದೆ ನೋಡಿ ಸರ್, ಹೇಳಿ ಸರ್. ಸರ್ 2015 ಮಾಡಲು, ಹುಂಡೈ. ಓಕೆ, 2015? 2015 ಮಾಡಲು ಹುಂಡೈ ಕ್ರೆಟಾ 3444 ಲಕ್ಕಿ ನೋಡಿ, ಫ್ಯಾನ್ಸಿ ನಂಬರು. ಫ್ಯಾನ್ಸಿ ನಂಬರು ನೋಡಿ, ಒಂದು ಕ್ರಾಜಸ್ಸು, ಡೆಂಟ್ ಇಲ್ಲ, ವೆಲ್ ಮೇಂಟೆಡ್ ಆಗಿದೆ, 84,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಸೊ ರೀಸೆಂಟಾಗಿ 70,000 ಖರ್ಚು ಮಾಡಿದ್ದಾರೆ, ಸರ್ವಿಸು, ಬ್ರ್ಯಾಂಡ್ ನ್ಯೂ ಟೈರ್ಸು,
ವಿತ್ ಒನ್ ಇಯರ್ ಇನ್ಸೂರೆನ್ಸ್ ಇದೆ, ಹೊಸ ಬ್ಯಾಟ್ರಿ ಹಾಕ್ಸಿದ್ದಾರೆ, ಲೆದರ್ ಸೀಟ್ ಕವರ್ ಇದೆ, SX AMT ಮಾಡಲು. ಸರ್, ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್, 9,75,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಆಟೋಮೆಟಿಕ್ ಗಾಡಿ ನೋಡ್ತಾ ಇರ್ಬೋದು. ಸೊ ನಾಲ್ಕು ಕೂಡ ಪವರ್ ವಿಂಡೋ, ಆಲ್ಮೋಸ್ಟ್ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸು, ಏರ್ ಬ್ಯಾಗು ಆ್ಯಂಡ್ ಆರ್ಮ್ ರೆಸ್ಟ್ ಎಲ್ಲ ಬರುತ್ತೆ. ಕಂಪ್ಲೀಟ್ ಫುಲ್ಲಿ ಫಿಟೆಡ್ ಗಾಡಿ. ಸೊ ಹುಂಡೈ ಕ್ರೆಟಾ ಆಟೋಮೆಟಿಕ್. ಕ್ರೆಟಾಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್, ನಿಮ್ಮ ಚಾನಲ್ ಮುಖಾಂತರ ಬಂದರೆ 9,500 ಕೊಟ್ಬಿಡುವ ಸರ್. 9,500 ಫೈನಲ್? ಹೌದು ಸರ್. ಸರ್, 2008 ಸ್ವಿಫ್ಟ್ VXI ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ, 84,000 ಓಡಿದೆ ಇದೆ. ವೆಲ್ ಮೇಂಟೈನ್ಡ್ ಗಾಡಿ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು ಎಲ್ಲ ಬರುತ್ತೆ. ಪೆಟ್ರೋಲು VXI ಮಾಡಲು? ಹೌದು ಸರ್. ಎಷ್ಟು ಸರ್? 84,000 ಓಡಿದೆ ಇದೆ. ಒಂದು 285 ಹೇಳುವ ಸರ್, ನಿಮ್ಮ ಚಾನಲ್ ಮುಖಾಂತರ ಬಂದು 270 ಫೈನಲ್ ಮಾಡಿಕೊಡುವ ಸರ್. 270 ಫೈನಲ್? ಹೌದು. ಟೈರ್ ಎಲ್ಲ ಒಂದು 40% ಇದೆ. VXI ನೋಡಿ, ಕ್ರಾಚ್ ಎತ್ತು ಡೆಂಟ್ ಇಲ್ಲ, ನೀಟಾಗಿದೆ. ಬನ್ನಿ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಶೋರೂಮ್ ಮೇದವ್ ಚೆಕ್ ಮಾಡಿಸಿ, ಗಾಡಿ ಲೈಕರ್ ತಗೊಳ್ಳಿ ಸರ್. ಓಕೆ ಸರ್. ಹೇಳಿ ಸರ್, ವರ್ಣ ಬಗ್ಗೆ? ಸರ್, 2011 CRD ಡೀಸೆಲ್ ಮಾಡಲು, ನಿಮಗೆ 4 ಟೈರ್ ಹೊಸದು, ಸೆಂಟ್ರಲ್ ಹಾಕೋ ಸಿಸ್ಟಮ್ ಎಲ್ಲ ಇದೆ. 98,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಮೇಂಟೆನೆನ್ಸು. ಹೌದು, ಡೀಸೆಲ್ ಗಾಡಿ. ಹೌದು ಸರ್, 22 ಮೈಲೇಜ್ ಬರುತ್ತೆ ನೋಡಿ. ಲೆದರ್ ಸೀಟ್ ಕವರು, ರಿವರ್ಸ್ ಕ್ಯಾಮ್ರಾ, ಸೆಂಟ್ರಲ್ ಲಾಕು ಎಲ್ಲ ಇದೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ. ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಇದೆ. ಹೌದು ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದಕ್ಕೆ 365 ಹೇಳ ಸರ್, ನೆಗೋಸಿಯಬಲ್ ಮಾಡಿಕೊಡುವ ಸರ್. 365 ನೆಗೋಸಿಯಬಲ್ ಮಾಡಿಕೊಡುವ ಸರ್. ನಿಮಗೆ ಒಂದು 45 ಫೈನಲ್ ಮಾಡುವ ಸರ್. ಫೈನಲ್? ಡಾಕ್ಟರ್ ಓಡಿಸಿರೋ ಗಾಡಿ. ಹೌದು ಸರ್. ಓಕೆ ಸರ್, ನೋಡ್ತಾ ಇರ್ಬೋದು ಡಿಸೈರು ಪೆಟ್ರೋಲ್ ಅಲ್ಲ ಸರ್ ಇದು. ಸರ್, ಸ್ವಿಫ್ಟು ಡಿಸೈರು 2016 ZXI ಟಾಪ್ ಎಂಡು. ಮ್ಯಾಗ್ ವೀಲು, ನಿಮಗೆ ಡೈರ್ ಬ್ಯಾಗು, ABS, ಲೆದರ್ ಸೀಟ್ ಕವರು, ಆಟೋ ಕಂಟ್ರೋಲ್, AC ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲು. ಸರ್, ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಎರಡು ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ZXI ಮಾಡಲಿದು. ZXI ಸರ್, ಈ ಕಾರು ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್, ಸಿಟಿಲಿ 16-17, ಲಾಂಗಲ್ಲಿ 18 ಬರುತ್ತೆ. ಪೆಟ್ರೋಲ್ ಗಾಡಿ ನಿಮ್ಗೆ 17-18 ಅಂದ್ರೆ 100% ಬರುತ್ತೆ ಲಾಂಗಲ್ಲಿ. ನಿಮ್ಗೆ ಇದು ಬಂದು 625 ಸರ್ ಹೇಳ್ತಾರೆ ಸರ್. 595 ಫೈನಲ್ ಮಾಡಿಕೊಡುವ ಸರ್. 595 ಫೈನಲ್? ಹೌದು ಸರ್. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ವೆಹಿಕಲ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಎಲ್ಲ ಇದೆ ಗಾಡಿಯಲ್ಲಿ. ಹೌದು. ಹೋಂಡಾ ಸಿಟಿ ಬಗ್ಗೆ ಹೇಳಿ ಸರ್. 2005 ಮಾಡಲು, ಹೋಂಡಾ ಸಿಟಿ ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ಎಲ್ಲ ರನ್ನಿಂಗ್ ಇದೆ. ಇದು 185 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಕೊಡುವ ಸರ್. 185? ಹೌದು. ಸೊ ಸೆಡಾನ್ ಗಾಡಿ, ಈ ಪ್ರೈಸಲ್ಲಿ ತುಂಬ ಕಡಿಮೆ ಆದರೂ ಕೂಡ ನಿಮಗೆ ಇದು ಹೋಂಡಾ ಗಾಡಿ, ಒಳ್ಳೆ ಪ್ರೀಮಿಯಂ ಲಕ್ಸುರಿ ಸೆಡಾನ್ ಅಂತಲೇ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಕೂಡ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ, ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್, 185 ಹೇಳ್ತಾರೆ, ನಿಮ್ಮ ಚಾನಲ್ ಮುಖಾಂತರ ಬಂದರೆ 175 ಫೈನಲ್ ಮಾಡುವ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್, ನೋಡ್ತಾ ಇರ್ಬೋದು ಈ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್, ಎಷ್ಟೊಂದು ಜನ ಹುಡುಕ್ತಾನೆ ಇರ್ತಾರೆ. ಸ್ವಿಫ್ಟು ವಿಡಿ ಸರ್, ಎಷ್ಟು ರನ್ ಆಗಿದೆ ಇದು? ಸರ್, 2012 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 72,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ವಿತ್ ಸರ್ವಿಸ್ ಮಾಡಿಕೊಡ್ತಾರೆ, 1 ಇಯರು. ಡೀಸೆಲ್ ವೆಹಿಕಲ್? ಹೌದು ಸರ್. ಆರಾಮಾಗಿ ಒಂದು 20 ಮೇಲೆ ಬರುತ್ತೆ ಮೈಲೇಜ್. ಹೌದು ಹೌದು. ಸಿಟಿಲಿ 18, ಲಾಂಗಲ್ಲಿ 20-22 ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ತುಂಬ, ಮಾರುತಿ ಗಾಡಿ ಮೇಂಟೆನೆನ್ಸ್ ಅಷ್ಟೊಂದು ಬರಲ್ಲ. ಹೌದು. ಟೈರ್ ಎಲ್ಲ ನಿಮಗೆ ನೋಡಿ, ಒಂದು 80% ಟೈರ್ ಇದೆ. ಕ್ರಾಚಸ್ಸು ಡೆಂಟು ಯಾವುದು ಕಾಣ್ತಾ ಇಲ್ಲ, ನೀಟಾಗಿದೆ. ನಿಮಗೆ 460,000 ಹೇಳ್ತಾರೆ ಫೈನಲ್ಲು, ವಿತ್ ಒನ್ ಇಯರ್ ವಾರಂಟಿ, ವಿತ್ ಒನ್ ಸರ್ವಿಸ್ ಫ್ರೀ. ಗಾಡಿಗೆ 4,500 ಫೈನಲ್ ಮಾಡ್ಕೊಡ್ತೀನಿ ಸರ್. 4,500 ಫೈನಲ್? ಹೌದು. ಸೊ ಆಫರ್, ಇಯರ್ ಎಂಡ್ ಆಫರ್ ಅಂತ ತಿಳ್ಕೊಂಬಿಡಿ. ಹೌದು. ಸೊ ನೋಡ್ತಾ ಇರ್ಬೋದು ಹೋಂಡಾ ಸಿಟಿ ಹೈವಿಟೆಕ್ ಪೆಟ್ರೋಲ್ ಗಾಡಿ ಹೇಳಿ ಸರ್. ಸರ್, 2011 ಮಾಡಲು, ವಿ ಮಾಡಲು, ಟಾಪ್ ಎಂಡ್ ಮಾಡಲು, 71,000 ಓಡಿದೆ. 71,000 ಪೆಟ್ರೋಲ್ ಗಾಡಿ, ವಿ ಮಾಡಲು, ಟಾಪ್ ಎಂಡು, ಮ್ಯಾಗ್ ವೀಲು, ಡೈರ್ ಬ್ಯಾಗು, ABS, ಲೆದರ್ ಸೀಟ್ ಕವರು ಎಲ್ಲ ಬರುತ್ತೆ. ಸೊ ಹೋಂಡಾ ಕಾರ್ ಬಗ್ಗೆ ಒಂದು ಹೇಳ್ಕೊತೀನಿ, ಎಲ್ಲೂ ಕೂಡ ಇನ್ಬಿಲ್ಟ್ ಕ್ವಾಲಿಟಿ ನಿಮಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದರಲ್ಲಿ ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಮ್ಯಾಗ್ ವೀಲು, ಟೈರ್ ಎಲ್ಲ. ಸರ್, ಈ ಕಾರ್ಗೆ ಏನು ಮೈಲೇಜ್ ಬರುತ್ತೆ? ಸರ್, ಸಿಟಿಲಿ 14-15, ಲಾಂಗಲ್ಲಿ 16 ಬರುತ್ತೆ. ಸರ್, ಒಂದು ಬೆಸ್ಟ್ ಪ್ರೈಸು ಹೇಳ್ಬಿಡಿ ಸರ್. ಸರ್, ಫೈನಲ್ಲು 415,000 ಮಾಡ್ಕೊಡ್ತೀನಿ ಸರ್. 415,000 ಫೈನಲ್? ಹೌದು. ಓಕೆ ಸರ್, ಆಲ್ಟೋ ಬಗ್ಗೆ ಹೇಳಿ ಸರ್. ಸರ್, ಆಲ್ಟೋ LXI 2011, 56,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. LXI ಮಾಡಲು, ಸಿಂಗಲ್ ಓನರ್ ಗಾಡಿ ಆಲ್ಟೋ.
ಸಿಂಗಲ್ ಓನರ್ ಗಾಡಿ. ಹೌದು ಸರ್, ಆರಾಮಾಗಿ ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್, ಇದು 18-20 ಸಿಟಿಲಿ 18 ಲಾಂಗಲ್ಲಿ 20 ಬರುತ್ತೆ. ಟೈರ್ ಎಲ್ಲ ಹೊಸದಿದೆ, ಇನ್ಸೂರೆನ್ಸ್ ಕಟ್ಟಿದ್ದಾರೆ, ಸರ್ವಿಸ್ ಆಗಿದೆ. ನಿಮ್ಗೆ ಇದು 720,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು ಆಲ್ಟೋಗಳಿಗೆ ಹುಡ್ಕೋರ್ಗೆ ಈ ವಿಡಿಯೋ ಒಂದು ಹಬ್ಬ ಅನಿಸುತ್ತೆ. ಆಲ್ಟೋಗಳ ಸುರಿಮಳೆ, ಹತ್ತತ್ರ 8 ಆಲ್ಟೋ ಕಾರು ಒಂದೇ ವಿಡಿಯೋದಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀವಿ. ಒನ್ ಆಫ್ ದ ಬೆಸ್ಟ್ ಕಾರು ಇದು ಬಂದುಬಿಟ್ಟು. ಫ್ರೆಂಡ್ಲಿ ಬಜೆಟ್ ಕಾರು, ನಿಮಗೆ ಮೇಂಟೆನೆನ್ಸ್ ಕೂಡ ಕಡಿಮೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಆರಾಮಾಗಿ ಲಾಂಗ್ ಕೂಡ ಚೆನ್ನಾಗಿ ತೊಗೊಂಡೋಗ್ಬಿಡ್ಬೋದು. ಹತ್ತತ್ರ 8 ಆಲ್ಟೋ ಕಾರ್ಗಳು ಇವತ್ತು ಸ್ಟಾಕ್ ಇದೆ. ಇಯರ್ ಎಂಡ್ ಸೇಲು, ಇಯರ್ ಎಂಡ್ ಸೇಲ್ಗೆ ಒಳ್ಳೊಳ್ಳೆ ಗಾಡಿಗಳೆಲ್ಲ ಆಫರ್ ಇದೆ ಸರ್. ಹೇಳಿ ಸರ್ ಈ ಆಲ್ಟೋ ಬಗ್ಗೆ. ಸರ್, ನಮ್ಮಲ್ಲಿ ನೋಡಿ ಆಲ್ಟೋ ಗಾಡಿ, 8 ಗಾಡಿ ಆಲ್ಟೋ ಇದೆ. ಆಟೋಗಳ ಸುರಿಮಳೆ ನೋಡಿ, 2009 ಮಾಡಲು, 52,000 ಹೊಡಿದೆ ಶೋರೂಮ್ ಇಷ್ಟೇ. ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ ನೋಡಿ. ಒಂದು ಕ್ರಾಚಸ್ಸು, ಒಂದು ಡೆಂಟ್ ಇಲ್ಲ, ನೀಟಾಗಿದೆ, ವೆಲ್ ಮೇಂಟೈನ್ ಗಾಡಿ. ಶೋರೂಮಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡಿಸ್ಕೋಬೋದು. 700,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕೋ ಸಿಸ್ಟಮು, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ. ಆಲ್ಟೋ 8 ಗಾಡಿ ಇದೆ, 11-2 ಗಾಡಿ ಇದೆ, 10-2 ಗಾಡಿ ಇದೆ, 6-7-2 ಗಾಡಿ ಇದೆ. ಸರ್, ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. 700,000 ಫೈನಲ್ ಮಾಡ್ಕೊಟ್ಬಿಡುವ ಸರ್. 700,000 ಫೈನಲ್? ಖಂಡಿತ ಸರ್. ನೋಡಿ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಕ್ರ್ಯಾಚಸ್ ಇಲ್ಲ, ಡೆಂಟ್ ಇಲ್ಲ, ತುಂಬ ವೆಲ್ ಮೇಂಟೆಡ್ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತೆ, ಸಿಟಿಲಿ 20 ಲಾಂಗಲ್ಲಿ 22 ಬರುತ್ತೆ. ಸೊ ಇಯರ್ ಎಂಡ್ ಸೇಲು ಬರೀ 700,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಕೊಡುವ ಸರ್. ಸರ್ ಹೇಳಿ ಸರ್, ಇದು ಈ ಕಾರ್ ಬಗ್ಗೆ. ಸರ್, ಸ್ವಿಫ್ಟು ಡಿಸೈರು ಬರೀ 34,000 ಹೊಡಿದೆ ಸರ್. ಬರೀ ಶೋರೂಮ್ ಹಿಸ್ಟ್ರಿ ಇದೆ, ಬರೀ 34 ಶೋರೂಮ್ ಟೈರ್ಸ್ ಇದೆ. ಜಿನಿಯನ್ ಗಾಡಿ, ನೀವು ಎಲ್ಲೇ ಹುಡುಕರ್ವೆ ಈ ಲೋ ಮೈಲೇಜ್ ಸಿಗಲ್ಲ. ಸಿಗದೇ ಇಲ್ಲ ಆಲ್ಮೋಸ್ಟ್, ಡಿಸೈರಲ್ಲಿ ಡೀಸೆಲೇ ಸಿಗಲ್ಲ. ಅದರಲ್ಲೂ ಕೂಡ ಇದು ಬರೀ 34,000 ಹೊಡಿರೋ ಕಾರು ಸರ್. ಜಿನಿಯನ್ ಸೊ ಹಿಸ್ಟ್ರಿ ಇದೆ, ವಿತ್ ಸರ್ವಿಸ್ ಆಗಿದೆ. 2012 ಮಾಡಲು ಗಾಡಿ, ವಿ ಡಿ ಐ ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಹಾಕೋ ಸಿಸ್ಟಮು ಎಲ್ಲ ಇದೆ. ನೀಟ್ ಶೋರೂಮಿಂದ ಹಿಂಗೆ ಈ ಶೋರೂಮ್ಗೆ ಬಂದಿದೆ ಅಂತಲೇ ಅನ್ಕೋಬೋದು. ಎಲ್ಲೂ ಕೂಡ ಒಂದು ಸ್ಕ್ರ್ಯಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸರ್, 2012 ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ನೋಡಿ. ಡೀಸೆಲ್ ಗಾಡಿ, 4,65,000 ಫೈನಲ್, ನೋ ಬಾರ್ಗಿಂಗ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. ನೋ ಬಾರ್ಗಿಂಗ್, 4,60,000 ಫೈನಲ್ ಆಗುತ್ತೆ ಸರ್ ಇದು. ಓಕೆ ಸರ್, ಆರಾಮಾಗಿ ಲೋನ್ ಆಗುತ್ತಲ್ಲ ಈ ಗಾಡಿ? ಆಗುತ್ತೆ ಆಗುತ್ತೆ, 3,00,000 ಲೋನ್ ಮಾಡ್ಕೊಡ್ತೀನಿ ಸರ್. 3,00,000 ಲೋನ್ ಆಗುತ್ತೆ, ಮಿಕ್ಕಿದ್ದು ತಗೊಂಡೋಗ್ಬಿಡುವ. ಹೌದು ಸರ್. ನಿಸಾನ್ ಪೆಟ್ರೋಲ್ ವೆಹಿಕಲ್ ಹೇಳಿ ಸರ್. ಸರ್, ನಿಸಾನ್ ಮೈಕ್ರೋ ಇದು, ಇದು ಟಾಪ್ ಎಂಡ್ ಮಾಡಲು, ಎ ಸಿ, ಪವರ್ ಸ್ಟೇರಿಂಗ್, ಏರ್ ಬ್ಯಾಗು, ಮ್ಯಾಗ್ವಿಲ್ ಎಲ್ಲ ಇದೆ. 2010 ಮಾಡಲು, ಸೆಕೆಂಡ್ ಓನರು, 86,000 ಹೊಡಿದೆ, ವಿತ್ ಸರ್ವಿಸ್ ಆಗಿದೆ ಮೊನ್ನೆ. ಇದು ಬಂದು ನಿಮಗೆ 745,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 240,000 ನೆಗೋಸಿಯಬಲ್? ಹೌದು. ಸೊ ಆಲ್ಟೋನೇ ಬರಲ್ಲ ಆ ಗಾಡಿ, ಆ ಪ್ರೈಸಲ್ಲಿ ನಿಮಗೆ ಮ್ಯಾಗ್ವಿಲು, 2 ಏರ್ ಬ್ಯಾಗು, ಎ ಬಿ ಎಸ್ ಎಲ್ಲ ಇದೆ. ಪುಷ್ಪಟ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಮಾಡಲು ಗಾಡಿ ಕೊಡ್ತೀನಿ ಸರ್. 225,000 ಫೈನಲ್ ಮಾಡಿ ಕೊಟ್ಬಿಡುವ ಸರ್. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನು ಎಲ್ಲ ಇದೆ ಗಾಡಿಯಲ್ಲಿ ಸರ್. ಇದು ಮೈಲೇಜ್ ಏನು ಬರುತ್ತೆ ಸರ್ ಈ ಗಾಡಿ? ಸಿಟಿಲಿ 18 ಲಾಂಗ್, ಸಿಟಿಲಿ 15,000 ಲಾಂಗಲ್ಲಿ 18 ಬರುತ್ತೆ ಸರ್. ಸೊ 800 ಎ ಸಿ ಗಾಡಿ, ಅದು ಕೂಡ ರೆಡ್ ಕಲರ್. ಹೇಳಿ ಸರ್ ಡೀಟೇಲ್ಸ್. ಸರ್, 2004 5 ಎಫ್ ಸಿ ಫ್ರೀ. ಓಕೆ. 4 ಇನ್ಸೂರೆನ್ಸ್ ಇದೆ. ನಾನ್ ಎ ಸಿ ಗಾಡಿ, ಫೈನಲ್ ಕ ಫೈನಲ್ ಬಾಟಮ್, 85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್, 85,000 ಫೈನಲ್? ಖಂಡಿತ. ಓಕೆ. 2004 5 ಎಫ್ ಸಿ ಇದೆ, 85,000 ಫೈನಲ್ ಮಾಡುವ ಸರ್. ಓಕೆ ಸರ್. ಸೊ ಮಾರುತಿ ಯಾವ ಸರ್? ಸ್ವಿಫ್ಟ್ ವಿಡಿಯೋ ಡೀಸೆಲ್ ಪೆಟ್ರೋಲ್ ಸರ್? ಸ್ವಿಫ್ಟ್ ವಿಡಿಯೋ 2008 ಮಾಡಲು, ಸೆಕೆಂಡ್ ಓನರು, 1 ಇನ್ಸೂರೆನ್ಸ್ ಇದೆ, ಲೋ ಪ್ರೊಪೆಲ್ ಟೈರ್ ಹಾಕ್ಸಿದ್ದಾರೆ, 4 ಹೊಸ ಟೈರ್ ಮ್ಯಾಗ್ವಿಲ್ ಇದೆ ನೋಡಿ, ಸೆಂಟ್ರಲ್ ಹಾಕೋ ಸಿಸ್ಟಮು, ಸೀಟ್ ಕವರ್ ಎಲ್ಲ ಇದೆ. ಡೀಸೆಲ್ ಗಾಡಿ, ಸಿಟಿಲಿ 18 ಬರುತ್ತೆ, ಲಾಂಗಲ್ಲಿ 20 ಮೈಲೇಜ್ ಬರುತ್ತೆ. ನಿಮಗೆ ಈ ಗಾಡಿ ಸರ್ ಬಂಪರ್ ಆಫರ್, ಒಳ್ಳೆ ಆಫರ್ ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ 270,000 ಕೊಟ್ಬಿಡುವ ಸರ್. 270,000 ಡೀಸೆಲ್ ವೆಹಿಕಲ್ ಕೊಟ್ಬಿಡುವ ಸರ್. ಓಕೆ ಸರ್. ನೋಡ್ತಾ ಇರ್ಬೋದು ಗಾಡಿಯೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸರ್. ಬರೀ 270,000 ಫೈನಲ್? ಫೈನಲ್ ಡೀಸೆಲ್ ಗಾಡಿ, 270,000 ಫೈನಲ್ ಮಾಡ್ಕೊಬಿಡುವ ಸರ್. ರೆಡ್ ಕಲರ್ ಸರ್ ನೋಡಿ ಸರ್, 2006 ಮಾಡಲು, ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಲ್ಟೋ ಸರ್ 1,50,000 ಕೊಟ್ಬಿಡುವ ಸರ್. 1,55,000 ಫೈನಲ್? ಹೌದು ಸರ್. ಓಕೆ ಸರ್.
ಸರ್. ಓಮ್ನಿ ಇದೆಯಾ ಸರ್? ಓಮಿನಿ 2008 ಮಾಡಲು, ಸಿಂಗಲ್ ಅಲ್ಲ ಸರ್. ಓಕೆ, ಸಿಂಗಲ್ ಅಲ್ಲ ಗಾಡಿ ಸಿಗಲ್ಲ ನಿಮಗೆ. ಸಿಂಗಲ್ ಅಲ್ಲ ಗಾಡಿ 2008 ಮಾಡಲು, ನಾಲ್ಕು ಟೈರ್ ಹೊಸದಿದೆ ನೋಡಿ, ಒಳ್ಳೆ ಸೀಟ್ ಕವರ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಫೈನಲ್ ಬಾಟಮ್ ಟು ಬಾಟಮ್ 175,000 ಸರ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 175,000 ಫೈನಲ್? ಹೌದು ಸರ್. 2013 ಮಾಡಲು ಸಿಂಗಲ್ ಓನರು ಇಯಾನು, ಬರೀ 66,000 ಹೊಡಿದೆ. ಇದು ಬಂದು 270,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡುವ ಸರ್. 270,000 ನೆಗೋಸಿಯಬಲ್? ಹೌದು. ಇನ್ನು ಇಯಾನ್ ಮೂರು ಗಾಡಿ ಇದೆ, ಒಂದು 17,000 ಹೊಡಿರೋ ತಂದಿದೆ 13 ಮಾಡಲು, ಅದು 275 ಹೇಳ್ತಾರೆ. ಮೂರು ಗಾಡಿ ಇದೆ, ಕಸ್ಟಮರ್ ಹತ್ರ ತರಿಸ್ಕೊಡ್ತೀನಿ. ನಿಮ್ಮ ರಿಕ್ವೈರ್ಮೆಂಟ್ ಯಾವ್ಯಾವ ಗಾಡಿ ಬೇಕು ಹೇಳಿ ಸರ್. ಇಯಾನ್ ಮೂರು ಗಾಡಿ ಇದೆ ಸರ್. ಈ ಗಾಡಿ ಎಷ್ಟು ಸರ್? 60,000 ಹೊಡಿದೆ. 260,000 ಮಾಡ್ಕೊಡುವ ಸರ್ ಫೈನಲ್. ಇದು 260,000 ಫೈನಲ್ ಬನ್ನಿ. ಇನ್ನು ನೆಗೋಸಿಯಬಲ್ ಮಾಡ್ಕೊಡುವ. ಟೈರ್ ಎಲ್ಲ ಹೊಸದಿದೆ, ಈಕೋ ಮೂರು ಗಾಡಿ ಇದೆ, ವೈಟ್ ಕಲರ್ ಒಂದಿದೆ 13 ಮಾಡಲು, ಬರೀ 17,000 ಹೊಡಿದೆ, ಅದು 265 ಫೈನಲ್ ಮಾಡ್ಕೊಡುವ. ಸೆಕೆಂಡ್ ಓನರ್ ಅದು, ಇದು ಸಿಂಗಲ್ ಓನರ್ ಸರ್. ಈ ಗಾಡಿ ಏನ್ ಹೇಳಿದ್ರು ಫೈನಲ್ ಪ್ರೈಸ್? 260,000 ಮಾಡುವ ಸರ್. ಸರ್ ಆಲ್ಟೋ ಇದೆಯಾ ಬ್ಲ್ಯಾಕ್ ಕಲರ್? ಸರ್ 2006 ಮಾಡಲು, 5 ವರ್ಷ FC, 5 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡುವ ಸರ್. ಪ್ರಸ್ತಾಗೆ ಸಿಂಗಲ್ ಓನರ್ ಗಾಡಿ ಸರ್. 155,000 ಮಾಡ್ಕೊಡ್ಕೊಡುವ ಸರ್. 155 ಫೈನಲ್? ಹೌದು. ನೋಡ್ತಾ ಇರ್ಬೋದು ನಾಲ್ಕು ಕೂಡ ತುಂಬಾ ಚೆನ್ನಾಗಿದೆ ಟೈರು. ನಮ್ಮಲ್ಲಿ ಮಾರುತಿ ಆಲ್ಟೋಗಳ ಸುಲೇಮನ ಸರ್, 8 ಗಾಡಿ ಆಲ್ಟೋ ಇದೆ ಸರ್. ಸೊ 8 ಆಲ್ಟೋ ಕಾರ್ಗಳನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಫಸ್ಟ್ ಟೈಮ್. ಸೊ ಆಲ್ಮೋಸ್ಟ್ ಇವತ್ತು ನಿಮಗೆ ಒಂದು 50% ಎಲ್ಲ ಮಾರುತಿ ಸುಜುಕಿ ಗಾಡಿಗಳೇ ಇದೆ. ಹೌದು ಸರ್. ಹೇಳಿ ಸರ್, ವ್ಯಾಗನರು? ಸರ್ ವ್ಯಾಗನರು 2010 LXI ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ, ಕ್ರಾಚಸ್ ಡೆಂಟ್ ಇಲ್ಲ, ತುಂಬ ವೆಲ್ ಮೇಂಟೈನ್ ಗಾಡಿ. ಒಳ್ಳೆ ಸೀಟ್ ಕವರ್ ಹಾಕ್ಸಿದ್ದಾರೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕ್ ಇದೆ, ರಿವರ್ಸ್ ಕ್ಯಾಮ್ರಾ ಸಹ ಇದೆ. ಸರ್ ನೋಡ್ತಾ ಇರ್ಬೋದು ರೂಫ್ ಎಲ್ಲ ಇದೆ, ಟ್ರೈಲರ್ ಎಲ್ಲ ಇದೆ, ಗಾಡಿ ಚೆನ್ನಾಗಿದೆ ಸರ್. ನಾಲ್ಕು ಕೂಡ ಹೊಸ ಟೈರು? ಹೌದು ಸರ್. ಎಷ್ಟು ಚೆನ್ನಾಗಿದೆ ಇದು ಸರ್? 72,000 ಜಿನಿನ್ ಸರ್, 72,000 ಹೊಡಿದೆ ಸರ್. ಹೌದು ಸರ್. ಒಂದು ಬೆಸ್ಟ್ ಪ್ರೈಸ್ ಕೊಡ್ಬಿಡಿ ಸರ್. 260,000 ಫೈನಲ್ ಮಾಡ್ಕೊಡ್ತೀನಿ ಸರ್. 260,000 ಫೈನಲ್ ಮಾಡ್ಕೊಡ್ತೀನಿ ಸರ್. i10 ಹುಡುಕೋರಿಗೆ i10 ಇದೆ ಹೇಳಿ ಸರ್. ಸರ್ 2012 AMT ಸ್ಪೋರ್ಟ್ಸ್ ಮಾಡಲು, ಸಿಂಗಲ್ ಓನರು, 95,000 ಹೊಡೈತೆ. AMT ನೋಡೋ ತಗೋಬೋದು ಗಾಡಿ. 315,000 2012 ಮಾಡಲು ಮಾಡ್ಕೊಡುವ ಸರ್. AMT ಗಾಡಿ ಅದು ಕೂಡ i10 310,000 ಫೈನಲ್? ಹೌದು ಸರ್. ಸರ್ ಈ ವ್ಯಾಗನರ್ ಇದೆಯಾ? ಎರಡನೇ ವ್ಯಾಗನರು ಸರ್. 2014 ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, ನಿಮ್ಮ ಬಜಾರಲ್ಲೇ ಕೊಟ್ಟಿರೋ ಈ ಪ್ರೈಸ್ಗೆ 340,000 ಫೈನಲ್ ಮಾಡುವ ಸರ್. 340,000 ಫೈನಲ್ ಸಿಂಗಲ್ ಓನರ್ ಗಾಡಿ ವ್ಯಾಗನರು 2014 ಮಾಡಲು, 340,000 ಫೈನಲ್ ಮಾಡ್ಕೊಡುವ ಸರ್. ಸರ್ ಆಲ್ಟೋ ಬಗ್ಗೆ ಹೇಳಿ ಸರ್. ಸರ್ ಆಲ್ಟೋ 2005 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಫೈನಲ್ ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿ 145 ಮಾಡ್ಕೊಡುವ ಸರ್. 145,000 ಫೈನಲ್? ಹೌದು, ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಎಲ್ಲ ಸೇರಿ 45 ಮಾಡ್ತೀನಿ ಸರ್. ಓಕೆ ಸರ್. 145,000 ಫೈನಲ್? ಹೌದು. ಸೊ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ AC ಬರುತ್ತೆ? AC ಪವರ್ ಸ್ಟೇರಿಂಗ್, ಫ್ರಂಟೆಡ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಲೆದರ್ ಸೀಟ್ ಕವರ್ ಎಲ್ಲ ಇದೆ, ಸೇಮ್ ಕಲರ್ ಬಂಪರ್ ಇದೆ. 72,000 ಹೊಡಿದೆ. 145,000 ಫೈನಲ್ ಮಾಡುವ ಸರ್. ಇನ್ನೂ ಒಂದು ಆಲ್ಟೋ ಹತ್ತಂದ್ರೆ 8 ಆಲ್ಟೋಗಳಲ್ಲಿ ಇದು ಒಂದು ಹೇಳಿ ಸರ್. ಸರ್ 2009 ಮಾಡಲು ಆಲ್ಟೋ LXI, ಇದು 210 ಹೇಳ್ತಾರೆ, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 270,000 ಹೇಳ್ತಾರೆ, 195 ಫೈನಲ್ ಮಾಡ್ಕೊಡ್ತಾರೆ ಸರ್. 195 ಫೈನಲ್? ಹೌದು ಸರ್. ಆಲ್ಟೋ ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ, ಮೈಲೇಜ್ ಎಲ್ಲ ಸರ್, ಒಳ್ಳೆ ಗಾಡಿ, ಬಡವ್ರ ಗಾಡಿ. ಸೊ ನೋಡ್ತಾ ಇರ್ಬೋದು ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 195 ಫೈನಲ್ ಮಾಡ್ಕೊಡುವ ಸರ್. 125,000 ಫೈನಲ್? ಹೌದು. ಸೊ ಸ್ಯಾಂಟ್ರೋ XL ಜಿಂಗ್ ಹೇಳಿ ಸರ್. ಸರ್ ಸ್ಯಾಂಟ್ರೋ ಜಿಂಗು 2008 ಮಾಡಲು, XL AC ಪವರ್ ಸ್ಟೇರಿಂಗ್, ಫ್ರಂಟೆಡ್ ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್ ಇದೆ, ಸಿಸ್ಟಮ್ ಇದೆ, ಸೀಟ್ ಕವರ್ ಎಲ್ಲ ಹಾಕ್ಸಿದ್ದಾರೆ ಸರ್. 220,000 ಹೇಳ್ತಾರೆ, 205,000 ಫೈನಲ್ ಮಾಡ್ಕೊಡುವ ಸರ್. ಬನ್ನಿ, ನೆಗೋಸಿಯಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡುವ ಸರ್. 205,000 ಫೈನಲ್? ಬನ್ನಿ ಸರ್, ಇನ್ನೂ ನೆಗೋಸಿಯಬಲ್. ಸೊ ಇನ್ನೂ ಕೂಡ ನೆಗೋಸಿಯಬಲ್ ಆಗುತ್ತೆ. ಸೊ ಆಲ್ಟೋ 800 ಹುಡ್ಕೋರ್ಗೆ ಒನ್ ಆಫ್ ದ ಬೆಸ್ಟ್ ಕಾರ್ ಇದು ಬಂದ್ಬಿಟ್ಟು, ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಹೇಳಿ ಸರ್ ಡೀಟೇಲ್ಸು. ಸರ್ 2012 ಮಾಡಲು ಆಲ್ಟೋ, ಇದು ಬಂದು 240,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 51,000 ಹೊಡಿದೆ ಸರ್. ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್ ಇದು? ಹೌದು. AC ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಇದೆ. ಸೊ ಇದು ಸೆಂಟ್ರಲ್ ಆಕೋ? ಹೌದು. 2012 ಮಾಡಲು ಆಲ್ಟೋ 800. ಒಳ್ಳೆ ಕ್ಲೌಡ್ ಕಲರು, ಬ್ಲೂ ಕಲರು. LXI ಮಾಡಲು ಆಲ್ಟೋ, ಒಳ್ಳೆ ಕಲರ್ ಇದೆ ನೋಡಿ ಸರ್. 230,000 ಫೈನಲ್ ಮಾಡ್ಕೊಡ್ತೀನಿ ಆಲ್ಟೋ 2012 ಮಾಡಲು ಸರ್. 230,000 ಫೈನಲ್? ಹೌದು.
ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಲೋ ಪ್ರೊಫೈಲ್ ಟೈರ್ ಹಾಕ್ಸಿದಾರೆ, ಮಾರ್ಕೆಟಿಂಗ್ ಮ್ಯಾಗ್ವಿಲ್ ಹಾಕ್ಸಿದಾರೆ, ಒಳ್ಳೆ ಮ್ಯಾಗ್ವಿಲ್. ಸೊ ಇದು ಕೂಡ ಎಲ್ಲ ಆಲ್ಟ್ರೇಷನ್ ಮಾಡ್ಸಿದ್ರೆ ಇದು ಮತ್ತೆ ಗ್ರಿಲ್ ಫ್ರಂಟ್ ಎಲ್ಲ? ಹೌದು ಸರ್. ಈ ಗಾಡಿ ಎಷ್ಟು ರನ್ ಆಗಿದೆ ಇದು ಸರ್? 90,000 ಹೊಡಿದೆ, ಶೋರೂಮ್ ಮೇಂಟೆನೆನ್ಸ್, ಸಿಂಗಲ್ ಓನರ್ ಗಾಡಿ. ಸರ್ 5,25,000 ಹೇಳ್ತಾರೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ 5,25,000 ಫೈನಲ್ ಮಾಡ್ಕೊಳ್ತೀನಿ ಸರ್. 2015 ಶಿಫ್ಟ್ ವಿಡಿಐ ಮಾಡಲು ಸಿಂಗಲ್ ಓನರ್ ಗಾಡಿ, 5,00,000 ಫೈನಲ್ ಮಾಡ್ಕೊಡ್ತೀನಿ. ಮಿಚಲಿನ್ ಟೈರ್ ಹಾಕ್ಸಿದ್ದಾರೆ, ಮ್ಯಾಗ್ವೀಲ್ ಇದೆ, ಲೆದರ್ ಸೀಟ್ ಕವರ್ ಇದೆ, ಸೆಂಟ್ರಲ್ ಹಾಕಿದೆ. ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಓಕೆ ಸರ್, ಹೇಳಾಯ್ತಾ. ಸೊ ಈ ಗಾಡಿಗೆ ABS ಕೂಡ ಬರುತ್ತೆ? ವಿತ್ ABS ಇದೆ, ಹೊಸ ಬ್ಯಾಟ್ರಿ ಹಾಕ್ಸಿದ್ದಾರೆ. 2015 ಶಿಫ್ಟು VDI ಮಾಡಲು ಹೆಲ್ಮೆಂಟೆಡ್ ಗಾಡಿ ಸರ್. ಬನ್ನಿ, 5,25,000 ಫೈನಲ್ ಆಗುತ್ತೆ. ಓಕೆ ಸರ್. ಟು ಪೆಟ್ರೋಲ್ ವೆಹಿಕಲ್ಲು, ಗಾಡಿ ಸಿಲ್ವರ್ ಕಲರು ನೋಡ್ತಾ ಇರ್ಬೋದು. ಒಂದು ವೈಟ್ ಕಲರು, ಒಂದು ಸಿಲ್ವರ್ ಕಲರು. ಸರ್ ಇದು ಡೀಸೆಲ್ ಆಯ್ತು? 10 ಮಾಡಲು ಡೀಸೆಲು, ಅದು ಪೆಟ್ರೋಲು 15 ಮಾಡಲು ಸರ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2015 VXI, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, VTVT ವಿತ್ ABS ಬರುತ್ತೆ. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಇದು ಬಂದು ನಿಮಗೆ 5,35,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 5,35,000 ನೆಗೋಸಿಯಬಲ್? ಹೌದು ಸರ್. 2011 ಸಿಂಗಲ್ ಓನರ್ ಗಾಡಿ, 3,60,000 ಹೇಳ್ತಾರೆ. VDI ಮಾಡಲು ಡೀಸೆಲು, ಫೈನಲ್ಲು 3,35,000 ಕೊಡ್ತಾರೆ. 11 ಮಾಡಲು ಡೀಸೆಲ್ ಸರ್. 3,35,000 ಫೈನಲ್ ಫೈನಲ್ ಮಾಡ್ಕೊಡ್ತಾರೆ ಸರ್. 95,000 ಹೊಡಿದೆ. ಓನರ್ಶಿಪ್? ಸೆಕೆಂಡ್ ಸಿಂಗಲ್ ಓನರ್. ಸಿಂಗಲ್ ಓನರ್? ಹೌದು ಸರ್. ಇದು ಈಕೋ ಇದೆಯಾ ಸರ್? 2014 ಈಕೋ, ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಆಪರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ರೋ ಪ್ರೊಫೈಲ್ ಟೈರ್ ಹಾಕ್ಸಿದ್ರೆ ಅವ್ರಿಗೆ ಗಾಡಿ ವೆಲ್ ಮೇಂಟೆಡ್ ಆಗಿದೆ, ಗಾಡಿ ಚೆನ್ನಾಗಿದೆ. ಇದು ಬಂದು ಸರ್ ನಿಮಗೆ 3,25,000 ಹೇಳ್ತಾರೆ. 3,05,000 ಫೈನಲ್ ಮಾಡ್ಕೊಡ್ತಾರೆ ಸರ್. 3,05,000 ಫೈನಲ್. ಹಾಂ. ಇನ್ನೊಂದು ಈಕೋ ಸರ್, 2014 ಸೆಕೆಂಡ್ ಓನರ್ ಗಾಡಿ, ಇದು 3,00,000 ಹೇಳ್ತಾರೆ. 3,05,000 ಫೈನಲ್ ಮಾಡ್ಕೊಡ್ತಾರೆ ಸರ್. 3,05,000 ಫೈನಲ್ ಇದೆಯಾ ಸರ್? 2013 ಮಾಡಲು B2 ಡೀಸೆಲ್ ಗಾಡಿ, ಇದು ಬಂದು 13 ನೋಡಿ, ಯಾವ ಬಜಾರಲ್ಲಿ ಸಿಕ್ಕಿರಲ್ಲ. 2,15,000 ಫೈನಲ್ ಮಾಡ್ತೀನಿ. ಇನ್ನೂ ಬನ್ನಿ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಎಲ್ಲೂ ಕೂಡ ಸಿಗಲ್ಲ ಆಲ್ಮೋಸ್ಟ್. 2,15,000 ಫೈನಲ್ ಇನ್ನೂ ಕೂಡ ನೆಗೋಸಿಯಬಲ್ ಮಾಡ್ಕೊಡುವ. ಡೀಸೆಲ್ ಗಾಡಿ? ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಇದೆಯಾ ಸರ್? ಇದು 2008 ಮಾಡಲು ಸ್ವಿಫ್ಟು, ಸಿಂಗಲ್ ಓನರು, 290 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 280 ಫೈನಲ್ ಮಾಡ್ಕೊಡ್ತೀನಿ. ಸ್ವಿಫ್ಟು, VXI, AC, ಪವರ್ ಸ್ಟೀರಿಂಗ್ ಎಲ್ಲ ಇದೆ ಸರ್. ಸಿಂಗಲ್ ಓನರ್ ಕಾರು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಪೆಟ್ರೋಲ್ ವೆಹಿಕಲ್ಲು, ಕಡಿಮೆ ಓಡಿಸೋರಿಗೆ ಬೆಸ್ಟ್ ಕಾರು ಸರ್. ಏನೇಳಿದ್ದು ಪ್ರೈಸು ಸರ್? ಫೈನಲ್ ನಿಮಗೆ 285 ಮಾಡ್ತೀನಿ ಸರ್. ಈಕೋ ಆಗಿದೆ ಸರ್? ಈಕೋ ಆಗಿದೆ, ಇಯನ್ ಆಗಿದೆ, ನಿಮ್ಮ ಎದುರುಗಡೆ ಇನ್ನೊಂದು ಇಯನ್ ಡೆಲಿವರಿ ಆಗ್ತಾ ಇದೆ. ಓಕೆ ಓಕೆ ಸರ್. ಇದು ಇದು ಕೂಡ ಸೆಲ್ ಆಗಿದೆಯಾ ಸರ್? ಅದು ಸೆಲ್ ಆಗಿದೆ. ಇದು ಇದೆ ಸರ್, 2016 ಮಾಡಲು, ಮಾರುತಿ ವ್ಯಾನು, ಸೆಕೆಂಡ್ ಓನರ್ ಗಾಡಿ, 2,90,000 ಕೊಡ್ತದೆ ಸರ್. 2,90,000 ಫೈನಲ್? ಹಾಂ ಸರ್. ನಮ್ಮ ವಿಡಿಯೋದಲ್ಲಿ ಕೊನೆ ಕಾರು ಆಲ್ಟೋ ಹೇಳಿ ಸರ್. ಇವತ್ತು ಆಲ್ಟೋ ಕೂಡ ಸುರಿಮಳೆ ಸರ್. 2008 ಮಾಡಲು, ಸೆಕೆಂಡ್ ಓನರ್ ಗಾಡಿ, 1,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,70,000 ಫೈನಲ್? ಹೌದು. LXI, AC, ಪವರ್ ಸ್ಟೀರಿಂಗ್ ಎಲ್ಲ ಇದೆ. 1,75,000 ಫೈನಲ್ ಮಾಡ್ತೀವಿ. 1,70,000 ಫೈನಲ್ ಮಾಡುವ ಸರ್. ಓಕೆ.